प्रिय वीक्षकरे नमस्कार नम्म हळ्ळि सुद्दि यूट्यूब चानल गे स्वागत रेशन कार्ड दारिगे बिग अपडेट ओंदु बंदिदे हौदु अदर बग्गे संपूर्णवाद माहितियन्न ई वीडियोदल्लि तिळिदुकोळ्ळोण ईग इंत जनरिगे मात्र उचित रेशन सिगलिदे हौदु अदु याव जनरिगे सिगलिदे एंबुदर बग्गे ई वीडियोदल्लि तिळिदुकोळ्ळोण अदक्कु मुन्न ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಪಡಿತರ ಚೀಟಿದಾರರಿಗೆ ಸಂತದ ಸುದ್ದಿ ಒಂದು ಬಂದಿದೆ ಹೌದು ಕೇಂದ್ರ ಸರ್ಕಾರ ಪಡಿತರ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಿದ್ದು ಕೋಟ್ಯಾಂತರ ಜನರಿಗೆ ಅನುಕೂಲವಾಗಲಿದೆ ಹೌದು ದೇಶಾದ್ಯಂತ ಉಚಿತ ಪಡಿತರ ನೀಡುವ ಸೌಲಭ್ಯ ಜೊತೆಗೆ ಪೋರ್ಟೇಬಲ್ ಪಡಿತರ ಚೀಟಿಯ ಸೌಲಭ್ಯವನ್ನ ಸರ್ಕಾರ ಪ್ರಾರಂಭಿಸಿದೆ ಈ ಸೌಲಭ್ಯವನ್ನ ಹಲವು ರಾಜ್ಯಗಳಲ್ಲಿ ಪ್ರಾರಂಭಿಸಲಾಗಿದೆ ಆದರೆ ಶೀಘ್ರದಲ್ಲೇ ಇದನ್ನ ದೇಶಾದ್ಯಂತ ಪ್ರಾರಂಭಿಸಲು ಈ ಯೋಜನೆಯನ್ನು ಮಾಡಲಾಗುತ್ತಿದೆ ಪೋರ್ಟೇಬಲ್ ಪಡಿತರ ಚೀಟಿ ಸೌಲಭ್ಯ ಜಾರಿಗೆ ಬಂದ ನಂತರ ದೇಶದ ಯಾವುದೇ ಮೂಲೆಯಲ್ಲಿ ಪಡಿತರ ಸೌಲಭ್ಯವನ್ನ ಸುಲಭವಾಗಿ ಪಡೆಯಬಹುದು ಹೌದು ಇದಕ್ಕಾಗಿ ನೀವು ಯಾವುದೇ ಪ್ರತ್ಯೇಕ ಕಾರ್ಡ್ ಮಾಡಬೇಕಾಗಿಲ್ಲ ಇದರೊಂದಿಗೆ ನಿಮ್ಮ ಹಳೆಯ ಪಡಿತರ ಚೀಟಿಯಲ್ಲಿ ಮಾತ್ರ ನೀವು ಈ ಸೌಲಭ್ಯ ಪ್ರಯೋಜನವನ್ನ ಪಡೆಯುತ್ತೀರಿ ಡಿಸೆಂಬರ್ ವರೆಗೆ ಉಚಿತ ಪಡಿತರ ದೊರೆಯಲಿದೆ ಹೌದು ಈ ಮಾಹಿತಿಯ ಪ್ರಕಾರ ಡಿಸೆಂಬರ್ ವರೆಗೆ ಉಚಿತ ಪಡಿತರ ಸೌಲಭ್ಯವನ್ನ ಕೇಂದ್ರ ಸರ್ಕಾರ ನೀಡುತ್ತಿದೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಸರ್ಕಾರವು ಅರ್ಹ ಫಲಾನುಭವಿಗಳಿಗೆ ತಿಂಗಳಿಗೆ ಎರಡು ಬಾರಿ ಪಡಿತರವನ್ನ ನೀಡುತ್ತಿದೆ ಇದು ದೇಶದ ಕೋಟ್ಯಾಂತರ ಜನರಿಗೆ ಪ್ರಯೋಜನವನ್ನ ನೀಡುತ್ತಿದೆ ಉಚಿತ ಪಡಿತರ ಸೌಲಭ್ಯವನ್ನ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ನೀಡಲಾಗಿದೆ ಇದರಲ್ಲಿ ಗೋಧಿ ಅಕ್ಕಿ ಅಲ್ಲದೆ ಹಲವು ರಾಜ್ಯಗಳಲ್ಲಿ ಎಣ್ಣೆ ಉಪ್ಪು ಸಕ್ಕರೆಯನ್ನು ನೀಡಲಾಗುತ್ತಿದೆ ಇದರೊಂದಿಗೆ ಹಲವು ರಾಜ್ಯಗಳಲ್ಲಿ 12 ಕೆಜಿ ಹಿಟ್ಟು ಮತ್ತು 500 ಗ್ರಾಂ ಸಕ್ಕರೆಯನ್ನು ನೀಡಲಾಗುತ್ತಿದೆ ಉಚಿತ ಪಡಿತರ ಸರಬರಾಜಿನಲ್ಲಿ ಯಾವುದೇ ರೀತಿಯ ಅಡಚಣೆ ಆಗದಂತೆ ತಡೆಯಲು ಸರ್ಕಾರವು ಟೆಕ್ ಹೋಮ್ ಪಡಿತರ ವ್ಯವಸ್ಥೆಯನ್ನು ಆನ್ಲೈನ್ ನಲ್ಲಿ ಮಾಡಲು ಯೋಚಿಸುತ್ತಿದೆ ಇದರಿಂದಾಗಿ ಕೇಂದ್ರ ಸರ್ಕಾರದಿಂದ ಪೂರೈಕೆ ಆಗುವ ಪಡಿತರದಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ